ನಾನು ಸ್ಪೀಕರ್ ಆಗಿ ಇದನ್ನ ಬಹಳ ಬಿಗುವಾಗಿ ಸಮರ್ಥವಾಗಿ ನಡೆಸಬೇಕು ಅನ್ನೋ ಮಾತನ್ನ ಹೇಳಿದರೆ ಈ ಸ್ಥಾನದ ದೃಷ್ಟಿಯಿಂದ ಅವರು ಹೇಳಿರೋದು 100ಕ್ಕೆ 100 ಸತ್ಯ ಇದೆ ನಾನು ಒಂದೇ ಒಂದು ವಿನಂತಿಯನ್ನ ಈ ಸದನಕ್ಕೆ ಮಾಡ್ಕೊಳ್ತೀನಿ ನಾನು ನಡೆಸ್ತೀನಿ ಲಾ ಮಿನಿಸ್ಟರ್ ಜೊತೆಗೂ ಚರ್ಚೆ ಮಾಡ್ತೀನಿ ಯಡಿಯೂರಪ್ಪನವರು ಹೇಳಿದ ಹಾಗೆ ಆದರೆ ನಡೆಸೋ ಸಂದರ್ಭದಲ್ಲಿ ಇಲ್ಲಿ ಏನು ನಡೆಯುತ್ತಿರುತ್ತಲ್ಲ ನೀವೆಲ್ಲ ಮೌನ ವೀಕ್ಷಕರಾಗ್ತೀರಿ ನಾನು ನೋಡಿದ್ದೇನೆ ನಾನು ತೆಗೆದುಕೊಳ್ಳೋ ನಿರ್ಣಯಕ್ಕೆ ನೀವು ಮೌನ ಪ್ರೇಕ್ಷಕರಾಗಿ ನೀವು ನನ್ನ ಸ್ಥಿತಿಯನ್ನ ಸಂತೋಷಪಡುವ ರೀತಿಯಲ್ಲಿ ಇದ್ದರೆ ನಾನು ಇದನ್ನ ಹೇಗೆ ನಡೆಸೋದು ನೀವು ನಿಮ್ಮ ನಿಮ್ಮ ಜವಾಬ್ದಾರಿಯನ್ನ ನೆಡಬೇಕು ಆಗ ಹೇಳಬೇಕಲ್ಲ ಸ್ಪೀಕರ್ ನಿರ್ಣಯ ತಗೊಂಡಿದ್ದಾರೆ ಹೋಗ್ರಿ ಕೂತ್ಕೊಳ್ಳ್ರಿ ಇಲ್ಲ ಸಾಕು ಕೂತ್ಕೊಳ್ಳ್ರಿ ಅಂತ ಹೇಳಬೇಕಲ್ಲ ನೀವು ಸದನ ಎದ್ನಿತ್ತು ಹೇಳಬೇಕಲ್ಲ ಸಚಿವರುಗಳು ಹೇಳಬೇಕಲ್ಲ ಸರ್ಕಾರ ಹೇಳಬೇಕು ಪ್ರತಿಪಕ್ಷ ನಾಯಕರ ಜವಾಬ್ದಾರಿ ಇರೋರು ಹೇಳಬೇಕಲ್ಲ ಸ್ಪೀಕರ್ ಮಾಡಬೇಕು ಅನ್ನೋದಕ್ಕೆ ಭಿನ್ನಾಭಿಪ್ರಾಯ ಇಲ್ಲ ನಾನು ಮಾಡಿಲ್ಲ ಅಂದ್ರೆ ನನ್ನ ತಪ್ಪಾಗಿದೆ ಅದು ಆದ್ರೆ ಈ ತಪ್ಪಿಗೆ ನನ್ನನ್ನು ಒಬ್ಬನೇ ಜವಾಬ್ದಾರ ಮಾಡಬೇಡಿ ನೀವೆಲ್ಲರೂ ಜವಾಬ್ದಾರಿ ಇದ್ದೀರಿ ನೀವೆಲ್ಲರೂ ಜವಾಬ್ದಾರಿ ಇದ್ದೀರಿ ನಾನು ತೆಗೆದುಕೊಳ್ಳುತ್ತಿದ್ದೇನೆ ಪ್ರಯತ್ನ ಮಾಡುತ್ತಿದ್ದೇನೆ ನನ್ನ ನಿರ್ಣಯ ಏನು ನಾನು ಹೇಗೆ ಈ ಸದನ ನಡೆಸಬೇಕು ಅನ್ನೋದನ್ನ ಆದ್ರೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೀವು ನೋಡಿಲ್ವಾ ನೋಡ್ತಾ ಇಲ್ವಾ ಕ್ಷಣ ಕ್ಷಣಕ್ಕೆ ನೀವು ಯಾವ ಸಂದರ್ಭದಲ್ಲಿ ಯಾವ ಸರಿ ತಪ್ಪು ಅಂತ ನೀವು ಯಾರು ಮಾತಾಡಿದ್ದೀರಿ ಯಾರು ಸ್ಪೀಕರ್ ತೆಗೆದುಕೊಂಡಂತ ನಿರ್ಣಯ ಸರಿ ಇದೆ ಬನ್ನಿ ನೀವು ಅಂತ ಹೇಳಿದಿರಿ ನಿಮ್ಮನ್ನು ನಾನು ನೋಡ್ತಾ ಇಲ್ವಾ ಎಲ್ಲರನ್ನ ನಿಮ್ಮ ನಿಮ್ಮ ಅವಕಾಶಕ್ಕೆ ನಿಮ್ಮ ನಿಮ್ಮ ಸಂದರ್ಭ ಸಮಯಕ್ಕೆ ನೀವು ನೆಡ್ಕೊಂಡ್ರೆ ಇದನ್ನ ಈ ಸ್ಥಾನದಿಂದ ನಡೆಸೋದು ಹೇಗೆ ಇದೆ ಈ ಜವಾಬ್ದಾರಿಯನ್ನ ಹಾಗಾಗಿ ಆಗ ನಾನು ಮತ್ತೊಮ್ಮೆ ಹೇಳ್ತೀನಿ ಕೊನೆಯದಾಗಿ ಹೇಳ್ತೀನಿ ನಾನು ಇನ್ನೂ ಹೆಚ್ಚು ಮಾತಾಡಿದ್ರೆ ಮತ್ತೆ ವಿವಾದ ಆಗುತ್ತೆ ಅದು ಗೊಂದಲ ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇದು ಇಡೀ ಸದನದ ನಮ್ಮೆಲ್ಲ 225 ಸದಸ್ಯರ ಜವಾಬ್ದಾರಿ ನಾವೆಲ್ಲರೂ ನಮ್ಮ ಜವಾಬ್ದಾರಿ ಅಂತ ಸ್ವೀಕರಿಸಿಕೊಂಡಾಗ ಮಾತ್ರ ನಾವು ಇದುವರೆಗೆ ಚರ್ಚೆ ಮಾಡಿರೋದಕ್ಕೆ ಒಂದು ಅರ್ಥ ಬರುತ್ತೆ ನೀವು ಸ್ಪೀಕರ್ ಒಂದನ್ನೇ ತೋರಿಸಿ ಅಥವಾ ಕಾನೂನು ಸಚಿವರೊಂದನ್ನೇ ತೋರಿಸಿ ಅಥವಾ ಇನ್ಯಾವುದೋ ಪ್ರತಿಪಕ್ಷದವ್ರನ್ನ ಒಂದೇ ತೋರಿಸಿ ಮಂತ್ರಿಗಳನ್ನ ಒಂದೇ ತೋರಿಸಿ ಅಥವಾ ಇನ್ಯಾವುದೋ ಕೆಲವು ಸದಸ್ಯರನ್ನಷ್ಟೇ ತೋರಿಸಿ ಇವರಷ್ಟೇ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ಯಾವ ಸಂದೇಶ ಹೋಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಸರಿಯಲ್ಲ ಹಾಗಾಗಿ ನಾವೆಲ್ಲರೂ ಜವಾಬ್ದಾರರಾಗೋಣ ಈ ವ್ಯವಸ್ಥೆಯನ್ನ ಚೆನ್ನಾಗಿ ನಡೆಸೋದಕ್ಕೆ ನಾವೇನು ಬೇಕೋ ಅಷ್ಟು ಪ್ರಯತ್ನ ಮಾಡೋಣ ಹಿರಿಯರ ಮಾರ್ಗದರ್ಶನ ಪಡೆಯೋಣ ಈ ಸದನದಲ್ಲಿ ಎಷ್ಟೆಷ್ಟು ಹಿರಿಯರಿದ್ದಾರೆ ಯಡಿಯೂರಪ್ಪನವರು ಹಿರಿಯರಿದ್ದಾರೆ ಜಗದೀಶ್ ಶೆಟ್ಟರ್ ಹಿರಿಯರಿದ್ದಾರೆ ಕುಮಾರಸ್ವಾಮಿ ಅವರು ಹಿರಿಯರಿದ್ದಾರೆ ಸಿದ್ದರಾಮಯ್ಯನವರು ಇದ್ದಾರೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತವನ್ನು ನಡೆಸಿರುವಂತಹ ಹಿರಿಯರು ಅನುಭವಿಗಳಿದ್ದಾರೆ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಈಗ ಮುಖ್ಯಮಂತ್ರಿಯಾಗಿ ಈಗ ಸಮರ್ಥವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರ ಹಿರಿಯ ಅನುಭವದಿಂದ ಎಲ್ಲರ ಸಹಕಾರ ತೆಗೆದುಕೊಳ್ಳೋಣ ಎಲ್ಲರೂ ತೆಗೆದುಕೊಂಡು ಎಲ್ಲರೂ ಕಲೆಕ್ಟಿವ್ ಆಗಿ ನಾವು ರಿಸ್ಪಾನ್ಸಿಬಲ್ ಆಗೋಣ ಈ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ಈ ವಿಷಯವನ್ನ ಮುಂದುವರಿಸೋದು ಬೇಡ ದಯವಿಟ್ಟು ಮುಂದುವರಿಸೋದು ಬೇಡ